ಓಂ ನಮ ಶಿವಾಯ. ಶಿವಶರಣರಿಗೆ, ಆತ್ಮಬಂಧುಗಳಿಗೆ ಶರಣು ಶರಣಾರ್ಥಿ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಆತ್ಮದ ಶಕ್ತಿಯ ಕುರಿತು ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ನಮ್ಮ ಜೀವನದಲ್ಲಿ ಆತ್ಮದ ಶಕ್ತಿ, ಇನ್ನರ್ ಸ್ಟ್ರೆಂತ್ ಅನ್ನೋದು ತುಂಬ ಪ್ರಮುಖವಾಗಿರೋದು ಅಂತ ನಿಮ್ಮ ಜೊತೆಯಲ್ಲಿ ನಾವು ಚರ್ಚೆ ಮಾಡಲಾಯಿತು. ಆತ್ಮೀಯರೇ, ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಪರ್ಪಸ್ ಅನ್ನೋದಿರಬೇಕು, ಉದ್ದೇಶ ಲಕ್ಷ್ಯ ಕರೆಕ್ಟಾಗಿರಬೇಕು. ಉದಾಹರಣೆಗೆ, ಸೂರ್ಯನ ಕಿರಣಗಳು ನಮಗೆ ಏನಕ್ಕೆ ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಯಾವತ್ತೂ ಸೂರ್ಯನ ಕಿರಣಗಳಲ್ಲಿ ಹೋಗೋದೇ ಇಲ್ಲ, ಅಂದರೆ ಬಿಸಿಲಿಗೆ ಹೋಗೋದೇ ಇಲ್ಲ. ನಾವು ಸೂರ್ಯನ ಕಿರಣಗಳನ್ನು ತಗೊಳ್ಳಿಲ್ಲ ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಅದೇ ರೀತಿ ಸೂರ್ಯನ ಒಂದು ಕಿರಣಗಳಿಂದ ನಾವು ಸೋಲಾರ್ ಎನರ್ಜಿನ ಕೂಡ ನಾವು ಚಾರ್ಜ್ ಮಾಡಬೇಕು ಅಂತ ಗೊತ್ತಿದೆ. ಪರ್ಪಸ್ ಕರೆಕ್ಟಾಗಿರೋದ್ರಿಂದ ನಾವು ಆ ಒಂದು ಪವರ್ನ ಕರೆಕ್ಟಾಗಿ ಬಳಸ್ಕೊಳ್ತೇವೆ. ಹಾಗೆಯೇ ನಾವೆಲ್ಲರೂ ಕೂಡ ಭಗವಂತನನ್ನು ನೆನಪು ಮಾಡಬೇಕು. ಏನಕ್ಕೆ ನೆನಪು ಮಾಡಬೇಕು? ಪರ್ಪಸ್ ಕರೆಕ್ಟಾಗಿರಬೇಕು. ಶಿವನನ್ನು ನಾವು ನೆನಪು ಮಾಡ್ಕೋಬೇಕು. ನಮ್ಮ ಬುದ್ಧಿ ಯೋಗವನ್ನು ಶಿವನ ಜೊತೆ ಇಡಬೇಕು. ನಮ್ಮ ಮನಸ್ಸಿನ ಬ್ಯಾಟ್ರಿಯನ್ನು ಶಿವನ ಜೊತೆ ಕನೆಕ್ಟ್ ಮಾಡಬೇಕು. ಏನಕ್ಕೆ? ಅದು ಕೂಡ ನಮಗೆ ಪರ್ಪಸ್ ಕರೆಕ್ಟಾಗಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಕೇವಲ ಪ್ರಾರ್ಥನೆ ಮಾಡಿಬಿಡ್ತೀನಿ ಅಂದರೆ ಅಲ್ಲಿ ಕೆಲಸ ಆಗುತ್ತೆ ಅಂತ ಅಲ್ಲ. ಕರೆಕ್ಟಾಗಿರ್ತಕ್ಕಂಥ ಎನರ್ಜಿ ನಮ್ಮ ಜೀವನದಲ್ಲಿ ನಾವು ಸೋರ್ಸ್ ಜೊತೆಯಲ್ಲಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೋಬೇಕು. ಆತ್ಮೀಯರೇ, ಭಗವಂತನನ್ನು ಎಲ್ಲರೂ ನೆನಪು ಮಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಗಾಡ್ ಈಸ್ ಪವರ್ ಅಂತ ಹೇಳ್ತಾರೆ. ಪರಮಾತ್ಮ ಸರ್ವಶಕ್ತಿವಂತ ಅಂತ ಹೇಳ್ತಾರೆ. ಏನಕ್ಕೆ ಸರ್ವಶಕ್ತಿವಂತನ ಜೊತೆಯಲ್ಲಿ ನಾವು ಬುದ್ಧಿ ಯೋಗವನ್ನು ಜೋಡಿಸಬೇಕು ಅಂತ ಹೇಳಿದರೆ, ಆ ಸರ್ವಶಕ್ತಿವಂತನಲ್ಲಿರ್ತಕ್ಕಂತಹ ಎಲ್ಲ ಗುಣಗಳು ಶಕ್ತಿಗಳು ಕೂಡ ನಮ್ಮ ಒಳಗೆ ಕೂಡ ಅಡಕವಾಗಿದೆ. ಯಾವ ರೀತಿಯಲ್ಲಿ ಒಂದು ಡೈಮಂಡ್ ಇರುತ್ತೆ, ಆ ಡೈಮಂಡ್ಗೆ ನಾವು ಪೂರ್ತಿಯಾಗಿ ಕವರ್ ಮಾಡಿಟ್ಬಿಡ್ತವೆ, ಅದರ ಮೇಲೆ ಬೇರೆ ಬೇರೆ ವಸ್ತುಗಳನ್ನು ತುಂಬಿಸ್ಬಿಡ್ತವೆ. ಅದು ಡೈಮಂಡ್ ಇರುತ್ತೆ, ಡೈಮಂಡ್ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗೋದಿಲ್ಲ. ಆದರೆ ಆ ಡೈಮಂಡ್ ಹೊರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಆ ಡೈಮಂಡ್ಗೆ ಇರ್ತಕ್ಕಂಥ ಬೆಲೆ ಕಾಣಿಸ್ಕೊಳ್ಳಲ್ಲ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಒಂದು ಚೈತನ್ಯ, ಚೇತನ ಆತ್ಮ ಇದೆ. ಅದರ ಒಳಗಡೆ ಕೂಡ ಅಪಾರವಾದ ಗುಣಶಕ್ತಿಗಳಿದೆ. ಆ ನಿರಾಕಾರ ಶಿವನಲ್ಲಿರಬೇಕಾಗಿರೋ ಎಲ್ಲ ಗುಣಶಕ್ತಿಗಳು ಕೂಡ ಆತ್ಮದಲ್ಲಿದೆ. ಆದರೆ ಆ ಜ್ಞಾನದ ಬೆಳಕಿಗೆ ಬರಲಿಲ್ಲ ಅಂದರೆ, ಆ ಅಜ್ಞಾನದ ಕತ್ತಲು ದೂರ ಆಗಲಿಲ್ಲ ಅಂದರೆ, ಆ ಒಳಗಡೆ ಇರ್ತಕ್ಕಂಥ ಚೈತನ್ಯ ಹೊರಗಡೆ ಜಾಗೃತ ಆಗಲಿಲ್ಲ ಅಂತ ಹೇಳಿದರೆ, ಖಂಡಿತವಾಗಿಯೂ ಕೂಡ ಡೈಮಂಡ್ ಇದ್ದರೂ ಕೂಡ ಆ ಡೈಮಂಡ್ಗೆ ಬೆಲೆ ಇಲ್ಲದೆ ಆದಾಗೆ ಒಳಗಡೆ ಇರ್ತಕ್ಕಂಥ ಆತ್ಮದ ಬೆಳಕು ಕೂಡ ಹೊರಗಡೆ ಬರೋದಿಲ್ಲ. ಅದಕ್ಕೋಸ್ಕರನೇ ನಾವು ಒಳಗಡೆ ಇನ್ನರ್ ಸ್ಟ್ರೆಂತ್ ಅನ್ನೋದು ಬೇಕು, ಮನೋಬಲ ಅನ್ನೋದು ಬೇಕು. ಅದಕ್ಕೇ ಈ ಪದ್ಧತಿ ಬಂದಿರತಕ್ಕಂಥದ್ದು. ಪ್ರತಿದಿನ ಬೆಳಗ್ಗೆ ಧ್ಯಾನ ಮಾಡಬೇಕು, ಪ್ರತಿದಿನ ಬೆಳಗ್ಗೆ ಪರಮಾತ್ಮನ ಸ್ಮೃತಿ ಮಾಡಬೇಕು, ಪ್ರತಿದಿನ ಭಗವಂತನನ್ನು ನೆನಪು ಮಾಡಬೇಕು ಅಂತ ಬಂದಿರತಕ್ಕಂಥದ್ದು. ಆದರೆ ಕಲ್ಚರ್ ಏನಾಗ್ತಾ ಹೋಯಿತು ಅಂತ ಹೇಳಿದರೆ, ಇದು ಕೇವಲ ಹಳೆ ಪದ್ಧತಿ ಅಥವಾ ಓಲ್ಡ್ ಪೀಪಲ್ಗೆ ಸೀಮಿತ ಅಂತ ತಿಳ್ಕೊಂಡ್ಬಿಟ್ಟು ಯಂಗ್ ಜನ್ರೇಷನ್ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಇದರ ರಿಸಲ್ಟೇ ಇವತ್ತು ಎಲ್ಲರಲ್ಲೂ ಕೂಡ ಕ್ಯಾರೆಕ್ಟರ್ಸು, ಬಿಹೇವಿಯರ್ಸು, ಅವರ ಒಂದು ನಡತೆ, ಸಂಸ್ಕಾರ ಇವೆಲ್ಲ ಕೂಡ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಹೇಗಾಯಿತು ಅಂತ ಹೇಳಿದ್ರೆ, ಮೊದಲು ರೈಟ್ ಥಾಟಿಂದ ಜೀವನ ಸ್ಟಾರ್ಟ್ ಮಾಡಿಲ್ಲ. ಮೆಡಿಟೇಷನ್ ಅಥವಾ ಧ್ಯಾನ ಅಂದರೆ ಏನು? ರೈಟ್ ಥಾಟ್. ಬೆಳಗಿನ ಜಾವ ಕರ್ಮಕ್ಷೇತ್ರಕ್ಕೆ, ಕಾರ್ಯವ್ಯವಹಾರಕ್ಕೆ ಬರೋಕ್ಕೆ ಮೊದಲು ರೈಟ್ ಥಾಟ್ಸ್ ಜೊತೆಯಲ್ಲಿ ನಮ್ಮ ಜೀವನ ಆರಂಭ ಮಾಡಬೇಕು. ಆವಾಗ ಎಲ್ಲ ರೈಟ್ ರೈಟ್ ಆಗ್ತಾ ಹೋಗುತ್ತೆ. ರೈಟ್ ಥಾಟ್ಸ್ ಏನು ಮಾಡುತ್ತೆ ಅಂದರೆ, ಮನಸ್ಸನ್ನು ಲೈಟಾಗಿಡುತ್ತೆ. ಯಾವಾಗ ಮನಸ್ಸು ಲೈಟಾಗಿರುತ್ತೆ, ಎಲ್ಲವನ್ನು ಕೂಡ ನಿಭಾಯಿಸ್ಬೋದು. ಅದೇ ಆ ಮನಸ್ಸು ಆ ಒಂದು ರೈಟ್ ಥಾಟ್ಸ್ ಮಾಡಲಿಲ್ಲ ಅಂದರೆ, ಲೈಟಾಗಿರೋ ಮನಸ್ಸು ವೆಯ್ಟ್ ಆಗಿಬಿಡುತ್ತೆ. ಯಾವಾಗ ಹೊರೆ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ, ಅಲ್ಲಿ ಏನು ಕಾಣಿಸ್ಕೊಳತ್ತೆ ನೀವು ನೋಡಿರ್ತೀರ. ಮನೆಯಿಂದ ಬರೋವಾಗೆ ಅಪ್ಸೆಟ್ ಆಗಿರೋರು
ಕೆಲಸದಲ್ಲಿ ಬಂದಾಗ ಲೈಟಾಗಿರ್ತಾರ, ಫ್ರಸ್ಟ್ರೇಷನ್ ಒಂದು ರೀತಿಯಲ್ಲಿ ಅವರಿಗೆ ಸಿಡುಕುತನ ಬರುತ್ತೆ, ಆ್ಯಂಗರ್ ಕೋಪ ಬರುತ್ತೆ, ಒತ್ತಡ ಸ್ಟ್ರೆಸ್ ಬರುತ್ತೆ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಡಿಸ್ಟರ್ಬ್ ಮನಸ್ಸು ಅಪ್ಸೆಟ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ರೀತಿಯಲ್ಲಿ ಏನೋ ಕಳ್ಕೊಂಡಿದ್ದೀನಿ ಅನ್ನೋವಂಥ ಭಾವನೆ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಕಾರಣ ಏನು? ಬಿಗಿನಿಂಗ್ ಆಫ್ ದ ಡೇ ರೈಟ್ ಥಾಟ್ಸ್ ಮಾಡಿಲ್ಲ. ಎಲ್ಲಿ ತನಕ ನಾವು ರೈಟ್ ಥಾಟ್ಸ್ ಮಾಡೋದಿಲ್ಲ ಅಲ್ಲಿವರೆಗೂ ಮೈಂಡು ಲೈಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ವೆಯ್ಟ್ ಆಗಿರುತ್ತೆ. ಈಗ ನೀವೇ ತಿಳ್ಕೊಳ್ಳಿ, ಒಂದು ವ್ಯಕ್ತಿ ತುಂಬ ಓವರ್ ವೆಯ್ಟ್ ಆಗಿಬಿಟ್ರೆ ಅವನು ಏನಾದರೂ ಕೆಲಸ ಮಾಡಬೇಕಾದ್ರೆ ಹ್ಯಾಪಿಯಾಗಿ ಮಾಡೋಕ್ಕಾಗತ್ತಾ? ಆಗಲ್ಲ. ಹಾಗೆಯೇ ಮನಸ್ಸು ಕೂಡ ಲೈಟಾಗಿಲ್ಲ ಅಂದರೆ ಅದರ ರಿಸಲ್ಟು ಏನೇ ಕೆಲಸ ಮಾಡಬೇಕಾದ್ರೂ ಉತ್ಸಾಹದಲ್ಲಿ ಮಾಡೋಕ್ಕಾಗಲ್ಲ. ಯಾವ ರೀತಿಯಲ್ಲಿ ಬಾಡಿಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಕೇರ್ ತಗೊಳ್ಬೇಕಾಗತ್ತೆ. ಈಗಂತೂ ಪ್ರತಿಯೊಬ್ಬರೂ ಕೂಡ ಎಕ್ಸಸೈಸ್ ಜೀವನದಲ್ಲಿ ಮಾಡೋ ಅಂಥದ್ದು ಎಲ್ಲರಿಗೂ ಕೂಡ ಮೆಡಿಕಲ್ ಸೈನ್ಸು ಕೂಡ ಏನಂತ ಹೇಳ್ತಾ ಇದ್ದಾರೆ, ಪ್ರತಿದಿನ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಪ್ರತಿಯೊಬ್ಬರು ಕರೆಕ್ಟಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾರೆ. ಆದರೆ ಮನಸ್ಸಿಗಿರ್ತಕ್ಕಂಥ ವೆಯ್ಟ್ನ ಇಳಿಸ್ಕೊಳ್ಳಿ, ಮನಸ್ಸಿನ ಒಳಗಡೆ ರೈಟ್ ಥಾಟ್ಸ್ ಕೊಡಿ, ಮನಸ್ಸನ್ನುವ ಬ್ಯಾಟ್ರಿನ ಚಾರ್ಜ್ ಮಾಡಿ, ಮನಸ್ಸನ್ನು ಕೂಡ ಉತ್ಸಾಹದಲ್ಲಿ ಇಟ್ಕೊಳ್ಳಿ. ಇದನ್ನು ಯಾರೂ ಗೈಡ್ ಮಾಡ್ತಾ ಇಲ್ಲ. ವೈ? ಬಿಕಾಸ್ ಅಂದರೆ ಇದರ ಅರಿವು ಕಡಿಮೆ ಆಗ್ತಾ ಇದೆ ಸಮಾಜದಲ್ಲಿ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಮನಸ್ಸನ್ನು ಲೈಟಾಗಿ ಇಟ್ಕೊಳ್ಳೋದು ಒಂದು ಕಳೆ, ಒಂದು ರೀತಿಯ ಆರ್ಟ್. ಎಲ್ಲದರಲ್ಲೂ ನಮಗೆ ಆರ್ಟ್ ಬೇಕು, ಆದರೆ ಮನಸ್ಸನ್ನು ಲೈಟಾಗಿ ಇಟ್ಕೊಳ್ಳೋದು ಒಂದು ಆರ್ಟ್ ಅಲ್ವಾ? ಟೆನ್ಷನಲ್ಲಿ ಬರೋದು ಕೆಲಸ ಮಾಡೋದು, ಬಿ ಪಿ ಶುಗರ್ ಜಾಸ್ತಿ ಮಾಡ್ಕೊಳ್ಳೋದು, ಮೆಡಿಕಲ್ ಬಿಲ್ ಜಾಸ್ತಿ ಮಾಡ್ಕೊಳ್ಳೋದು, ಒಳಗಡೆ ಇರ್ತಕ್ಕಂಥ ಖುಷಿ ಕಡಿಮೆ ಮಾಡ್ಕೊಳ್ಳೋದು, ಇದು ಆರ್ಟಾ? ನಾನು ಎಷ್ಟು ಸಂಪಾದಿಸ್ತಿದ್ದೀನಿ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ನನ್ನ ಒಳಗಡೆ ಇರ್ತಕ್ಕಂಥ ಆತ್ಮದ ಶಕ್ತಿಯನ್ನು ನಾನು ಎಷ್ಟು ದುರ್ಬಳಕೆ ಮಾಡದೇ ಇದ್ದೀನಿ, ಅದನ್ನು ಎಷ್ಟು ನಾನು ಕೇರ್ ತಗೊಳ್ತಿದ್ದೀನಿ ಅಂತ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಇವತ್ತು ಕನ್ಸರ್ವೇಷನ್, ಎಲ್ಲ ಮಿತ ಬಳಕೆ, ಎಲ್ಲ ಮಿತವಾಗಿ ಬಳಸಿ ಅಂತ ಹೇಳ್ತಾರೆ. ನೀರನ್ನು ಮಿತವಾಗಿ ಬಳಸಿ, ಪೆಟ್ರೋಲ್ ಮಿತವಾಗಿ ಬಳಸಿ, ಫ್ಯಾನ್, ಲೈಟ್, ಎಲೆಕ್ಟ್ರಿಸಿಟಿ ಮಿತವಾಗಿ ಬಳಸಿ, ಪ್ರತಿಯೊಂದು ಮಿತವಾಗಿ ಬಳಸಿ ಅಂತ ಹೇಳ್ತೇವೆ. ಯಾಕಂದರೆ ಫ್ಯೂಚರ್ ಜನ್ರೇಷನ್ಗೆ ಬೇಕು ಅಂತ ಹೇಳ್ತಾರೆ. ನೀರು ತುಂಬ ವೇಸ್ಟ್ ಆಗ್ತಾ ಇದ್ದರೆ ಅದನ್ನು ಮಿತವಾಗಿ ಬಳಸಲಿಲ್ಲ ಅಂದರೆ ಮುಂದಿನ ಜನ್ರೇಷನ್ಸ್ಗೆ ನೀರು ಇಲ್ದಿರೋಂಗೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಒಳಗಡೆ ಇರ್ತಕ್ಕಂಥ ಆತ್ಮದ ಶಕ್ತಿಯನ್ನು ನಾವು ಹೇಗಾದರೆ ಹಾಗೆ ಬಳಸಿಬಿಟ್ರೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಸಂಸ್ಕಾರ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಹೊರಗಡೆ ಇರ್ತಕ್ಕಂಥದ್ದನ್ನು ಮಿತವಾಗಿ ಬಳಸೋದ್ರ ಬಗ್ಗೆ ನಾವೆಲ್ಲ ರೀತಿಯಲ್ಲೂ ಕೂಡ ಪ್ರಿಕಾಷನ್ಸ್ ತಗೊಳ್ತವೆ, ಒಳಗಡೆ ಇರ್ತಕ್ಕಂಥ ಶಕ್ತಿಗಳನ್ನು ಜಾಗೃತವಾಗಿ ಇಟ್ಕೊಂಡು ಅದನ್ನು ವೇಸ್ಟ್ ಮಾಡದೇ ಇರೋದಕ್ಕೆ ನಾವು ಎಷ್ಟು ಫೋಕಸ್ ಮಾಡ್ತಾ ಇದ್ದೀವಿ ತಾವೇ ಒಂದ್ಸತಿ ಯೋಚನೆ ಮಾಡಿ. ಆತ್ಮ ಬಂಧುಗಳೇ, ಇದನ್ನೇ ಏನಂತ ಹೇಳ್ತೇವೆ, ಸಂಸ್ಕಾರ ಇರಬೇಕು ಅಂತ. ಹಿಂದಿನ ಕಾಲದಲ್ಲಿ ಸಂಸ್ಕಾರ ಪರಿವರ್ತನೆಗೆ ಎಲ್ಲರೂ ಗಮನ ಕೊಡ್ತಾ ಇದ್ದಿದ್ದಕ್ಕೆ ಇಲ್ಲಿ ತನಕ ಸಮಾಜ ಎರಡೂ ಪ್ರಕಾರದ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಇದೇ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇದೇ ಸಮಾಜದಲ್ಲಿ ಸತ್ಯನೇ ಹೇಳೋರು ಇದ್ದಾರೆ, ಸತ್ಯವನ್ನು ಸುಳ್ಳು ಮಾಡೋರು ಇದ್ದಾರೆ. ಎಲ್ಲ ರೀತಿಯಲ್ಲೂ ನಾವು ನೋಡ್ತೇವೆ. ಕಾರಣ ಇಷ್ಟೇ, ಇಬ್ಬರ ಮಧ್ಯದಲ್ಲಿ ಸಂಸ್ಕಾರ. ಆ ಸಂಸ್ಕಾರಕ್ಕೆ ಆಧಾರ ಆಧ್ಯಾತ್ಮಿಕ ಜ್ಞಾನ. ನಮ್ಮ ಜೀವನದಲ್ಲಿ ಹ್ಯಾಪಿಯಾಗಿರ್ತಕ್ಕಂಥ ಆರ್ಟ್ ಏನಿದೆ ಅದು ಸ್ಪಿರಿಚುಯಾಲಿಟಿ, ಆತ್ಮೀಯರೇ. ಹ್ಯಾಪಿನೆಸ್ ಅಂತಕ್ಕಂಥದಕ್ಕೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಂತೂ ಆಗಲ್ಲ, ಅಥವಾ ಕೇಳಿ ಇನ್ನೊಬ್ಬರಿಂದ ಬಲವಂತವಾಗಿ ಕಿತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಥವಾ ಬೇರೆಯವರು ನನಗೆ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ಕೊಂಡು ಕಾಯ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹ್ಯಾಪಿನೆಸ್ ನಾನಿದ್ದರೆ ಆಟೋಮೆಟಿಕ್ ನನ್ನಿಂದ ಇನ್ನೊಬ್ಬರಿಗೆ ಶೇರ್ ಆಗುತ್ತೆ. ನಾನು ನನ್ನನ್ನು ಒಳಗಡೆ ಏನು ಕೇರ್ ಮಾಡ್ತಾನೆ ಅದೇ ಬೇರೆಯವರಿಗೆ ಶೇರ್ ಆಗುತ್ತೆ. ನಮ್ಮ ಜೀವನದಲ್ಲಿ ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳನ್ನು ನಾವು ಈ ಸಮಯದಲ್ಲಿ ನೆನಪಿಟ್ಕೋಬೇಕು. ಸ್ಪಿರಿಚುಯಾಲಿಟಿ ಮೀನ್ಸ್ ಕೇರ್ ಆ್ಯಂಡ್ ಶೇರ್. ಒಂದು ಕೇರ್, ಇನ್ನೊಂದು ಶೇರ್. ಕೇರ್ ಅಂದರೆ ಟೇಕ್ ಸೆಲ್ಫ್ ಕೇರ್. ಕೇರ್ ಅಂದರೆ ಬಿ ಕಾಶಿಯಸ್, ಬಿ ಅಟೆಂಟಿವ್, ಬಿ
ಯುವರ್ ಸೆಲ್ಫ್ ಕೇರ್ಫುಲ್ ಅಂತ. ಅದನ್ನೇ ಏನಂತ ಹೇಳ್ತಾರೆ, ಧ್ಯಾನ ಮಾಡಿರಿ ಧ್ಯಾನ ಮಾಡಿರಿ ಅಂತ. ಧ್ಯಾನ ಅಂದರೆ ಏನು? ಗಮನ. ಧ್ಯಾನ ಅಂದರೆ ಏನು? ಅವೇಕನ್. ಧ್ಯಾನ ಅಂದರೆ ಏನು? ಟೇಕ್ ಕೇರ್. ಧ್ಯಾನ ಅಂದರೆ ಏನು? ಬಿ ಅಲರ್ಟ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ನಮ್ಮ ಒಳಗಡೆ ಇರ್ತಕ್ಕಂತಹ ಪವರ್ಸ್ನ ನಾವು ಮಿಸ್ಯೂಸ್ ಮಾಡ್ತಾ ಹೋದ್ವಿ ಅಂತ ತಿಳ್ಕೊಳ್ಳಿ, ವಾಟ್ ವಿ ವಿಲ್ ಪಾಸ್ ಟು ದ ನೆಕ್ಸ್ಟ್ ಜನ್ರೇಷನ್ಸ್. ಈ ಜಗತ್ತು ಚೆನ್ನಾಗಿರಬೇಕಂದ್ರೂ ನಮ್ಮ ಕೈಯಲ್ಲೇ ಇದೆ, ಜಗತ್ತು ಹಾಳಾಗಬೇಕಂದ್ರೂ ನಮ್ಮ ಕೈಯಲ್ಲಿದೆ. ಆದರೆ ಹೊರಗಿನ ಜಗತ್ತನ್ನು ನಾವು ಸರಿ ಮಾಡೋಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಒಳಗಿನ ಜಗತ್ತು ಅಂದರೆ ನಮ್ಮ ಅಂತರಂಗದ ಜಗತ್ತು, ಅಂತರ್ಮನಸ್ಸಿನ ಜಗತ್ತು, ಅಂತರಾಳದ ಜಗತ್ತು, ನಮ್ಮ ಒಳಗಡೆ ಇರತಕ್ಕಂಥ ಆತ್ಮದ ಜಗತ್ತು. ಇದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಜಗತ್ತಿನ ಎಫೆಕ್ಟ್ ನಮ್ಮ ಮೇಲೆ ಬೀಳಲಿಲ್ಲ ಅಂದಾಗ ಮಾತ್ರನೇ ನಾವು ಸಂಸ್ಕಾರವಂತರಾಗಿ ಈ ಪ್ರಪಂಚದಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ನಮ್ಮೆಲ್ಲರ ಹತ್ರ ಕೂಡ ಒಂದು ಪವರ್ ಇದೆ, ಅದನ್ನೇ ಥಾಟ್ ಪವರ್ ಅಂತ ಹೇಳ್ತೇವೆ. ಥಾಟ್ ಅನ್ನೋದೊಂದು ಎನರ್ಜಿ. ಇವತ್ತು ನೋಡಿ, ಹೊರಗಿನ ಜಗತ್ತಲ್ಲಿ ಏನೆಲ್ಲ ಕೂಡ ಆವಿಷ್ಕಾರಗಳಾಗಿದೆ. ಸೈನ್ಸ್ ಟೆಕ್ನಾಲಜಿಯಿಂದ ವೈರ್ಲೆಸ್ ಟೆಕ್ನಾಲಜಿವರೆಗೂ ಬಂದ್ವಿ, ಸ್ಯಾಟಲೈಟ್ ಟೆಕ್ನಾಲಜಿವರೆಗೂ ಬಂದ್ವಿ. ಇದೆಲ್ಲ ಟೆಕ್ನಾಲಜಿ ಇಷ್ಟೊಂದು ಮಿರಾಕಲ್ಸ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಥಾಟ್ ಎನರ್ಜಿ. ಒಂದು ವ್ಯಕ್ತಿಗೆ ಒಂದು ಆಲೋಚನೆಯೇ ಬರಲಿಲ್ಲ ಅಂದರೆ ಯಾವುದೂ ಕೂಡ ಅವನು ಒಂದು ಅನ್ವೇಷಣೆ ಅಥವಾ ಯಾವುದೇ ರೀತಿಯ ಒಂದು ಇನ್ವೆನ್ಷನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನನ್ನು ಇನ್ವೆನ್ಷನ್ ಮಾಡಬೇಕಾದ್ರೂ ಅದಕ್ಕೆ ಕಾರಣ ಥಾಟ್. ಅದೇ ರೀತಿ ಏನನ್ನು ಡೆಸ್ಟ್ರಾಯ್ ಹಾಳು ಮಾಡಬೇಕು, ಏನನ್ನು ಈ ಜಗತ್ತಿಗೆ ಕೆಡಕ್ ಮಾಡಬೇಕಂದ್ರೂ ಅದು ಕೂಡ ಮನುಷ್ಯನ ಆಲೋಚನೆ. ಇದರಿಂದ ನಮಗೆ ಅರ್ಥ ಆಗುತ್ತೆ ಒಂದು ಮನುಷ್ಯನ ಆಲೋಚನೆ ಎಷ್ಟು ಇಂಪಾರ್ಟೆಂಟ್ ಅಂತ. ಮನುಷ್ಯ ತನ್ನ ಆಲೋಚನೆಯಿಂದ ಸ್ವರ್ಗನ ಕಟ್ಬೋದಂತೆ, ಮನುಷ್ಯ ತನ್ನ ಆಲೋಚನೆಯನ್ನು ಇರೋ ಕಡೆನೇ ನರಕನ ನಿರ್ಮಾಣಿಸ್ಬೋದು. ಹೀಗೆ ಅಟಾಮಿಕ್ ಪವರ್, ಅಟಾಮಿಕ್ ಪವರ್ನ ಎರಡಕ್ಕೂ ಯೂಸ್ ಮಾಡ್ತಾರೆ. ಒಂದು ರೇಡಿಯೇಷನ್ಗೆ ಯೂಸ್ ಮಾಡ್ತಾರೆ ಹೀಲಿಂಗ್ಗೋಸ್ಕರ, ಇನ್ನೊಂದು ಅದೇ ಅಟಾಮಿಕ್ ಪವರ್ನ ಈ ಒಂದು ಸ್ಯಾಟಲೈಟ್ಗೆ ಯೂಸ್ ಮಾಡ್ತಾರೆ. ಅದೇ ಅಟಾಮಿಕ್ ಪವರ್ನ ಆಟಮ್ ಬಾಂಬ್ ಆಗಿ ರೆಡಿ ಮಾಡಿ ಜಗತ್ ನಾಶ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ಕೂಡ ಯಾವ ಪವರ್ ಬೇಕೋ ಆ ಪವರ್ನ ನೀವು ಪಾಸಿಟಿವ್ ಸೈಡ್ ಆದರೂ ಯೂಸ್ ಮಾಡ್ಬೋದು, ಆ ಪವರ್ನ ನೀವು ನೆಗೆಟಿವ್ ಸೈಡ್ ಆದರೂ ಯೂಸ್ ಮಾಡ್ಬೋದು. ಹಾಗೆಯೇ ಮನುಷ್ಯನ ಒಳಗಡೆ ಇರತಕ್ಕಂಥ ಇನ್ನರ್ ಪವರ್ನ ನಾವು ಈ ಜಗತ್ತಲ್ಲಿ ಏನಾದರೂ ಒಂದು ಪರಿವರ್ತನೆ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಕ್ರಾಂತಿ ತರೋದಕ್ಕೂ ಯೂಸ್ ಮಾಡ್ಬೋದು, ಚಮತ್ಕಾರ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಅಥವಾ ದುರ್ಬಲಕ್ಕೆ ಮಾಡಿ ನಾವೂ ಕೂಡ ಅನಾರೋಗ್ಯವಂತರಾಗಿ ನಮ್ಮಿಂದ ಅನೇಕರನ್ನು ಅನಾರೋಗ್ಯವಂತರಾಗಿ ಮಾಡೋದಕ್ಕೂ ಕೂಡ ನಾವು ಬಳಸ್ಬೋದು. ಆಧ್ಯಾತ್ಮಿಕತೆ ನಮಗೆ ಒಂದು ಫಿಲ್ಟರ್ ಕೊಡ್ತಾ ಇದೆ. ಡೋಂಟ್ ಮಿಸ್ ಯೂಸ್ ಯುವರ್ ಪವರ್. ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಸ್ಟ್ರೆಂತ್, ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಎನರ್ಜಿ, ಟೇಕ್ ಕೇರ್ ಆಫ್ ಯುವರ್ ಕಾನ್ಷಿಯಸ್. ನಿಮ್ಮ ಕಾನ್ಷಿಯಸ್ನ ನೀವು ಕೇರ್ ತಗೊಳ್ಳಿ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಆತ್ಮ ಬಂಧುಗಳೇ, ನಾನು ನಿಮ್ಮ ಜೊತೆಯಲ್ಲಿ ಈ ಸಮಯದಲ್ಲಿ ಏನನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅಂದರೆ, ಮಕ್ಕಳಿಗೆ ಸ್ವಲ್ಪ ಮಟ್ಟಿಗಾದರೂ ಆಧ್ಯಾತ್ಮಿಕದ ಜ್ಞಾನದ ಸಂಸ್ಕಾರ ಕೊಡಿ. ಅವರ ಒಂದು ಮನಸ್ಥಿತಿಗಳು ಅಷ್ಟು ಹಾಳಾಗಿರೋದಿಲ್ಲ. ಹಿಂದಿನ ಜನ್ಮದ ಸಂಸ್ಕಾರ ಅಂತೂ ಕ್ಯಾರಿ ಆಗಿ ಬಂದಿರುತ್ತೆ, ಆದರೂ ಕೂಡ ನಮಗೊಂದು ಅವಕಾಶ ಇರುತ್ತೆ, ಅವರನ್ನು ಸರಿ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಕಂಪ್ಯೂಟರಲ್ಲಿ ವೈರಸ್ ಇದೆ, ಆದರೆ ಟೂ ಮಚ್ ವೈರಸ್ ಇಲ್ಲ ಅಂದರೆ ಬಹಳ ಬೇಗ ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ನಾವು ಕ್ಯೂರ್ ಮಾಡ್ಬೋದು. ಹಾಗೆಯೇ ಬಿಳಿ ಮಕ್ಕಳಿಗೆ ಈ ಸಂಸ್ಕಾರ ಅನ್ನೋದು ಜ್ಞಾನದಿಂದ ಸಿಗುತ್ತೆ, ಆಧ್ಯಾತ್ಮಿಕತೆಯಿಂದ ಬರುತ್ತೆ, ಮೆಡಿಟೇಷನಿಂದ ಬರುತ್ತೆ, ಸೆಲ್ಫ್ ಪ್ರೋಗ್ರಾಮಿಂಗಿಂದ ಬರುತ್ತೆ. ಇದನ್ನು ನಾವು ತಿಳಿಸ್ಕೊಡ್ಬೇಕು. ಕೇವಲ ತಿಳಿಸೋದಲ್ಲ, ಕಲಿಸ್ಕೊಡ್ಬೇಕು. ಕೇವಲ ಕಲಿಸೋದಲ್ಲ, ಜೊತೆಗೂಡಿ ಮಾಡಬೇಕು. ನಾವು ಮಾಡಿದ್ದನ್ನೇ ಅವ್ರು ಕಾಪಿ ಮಾಡ್ತಾರೆ. ನಾನು ಅವರಿಗೆ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದುಬಿಟ್ರೆ ಅದು ಯಾವತ್ತೂ ಕೂಡ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ. ನಮ್ಮ ಒಂದು ವರ್ತನೆ ಅವರ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ. ನೋಡಿ, ಇವತ್ತು ಸ್ಕೇರ್ಸಿಟಿ ಏನಾಗ್ತಿದೆ, ಬರೀ ವಾಟರ್ ಸ್ಕೇರ್ಸಿಟಿ, ಆಕ್ಸಿಜನ್ ಸ್ಕೇರ್ಸಿಟಿ, ಇದು ಮಾತ್ರ ಸ್ಕೇರ್ಸಿಟಿ ಆಗ್ತಾ ಇಲ್ಲ, ಇವತ್ತು ಪೀಸ್ಫುಲ್ ಆಗಿರೋದು ಸ್ಕೇರ್ಸಿಟಿ ಆಗ್ತಾ ಇದೆ.
ಯಾಕೆ ಅಂದರೆ ಎಲ್ಲರ ಮೈಂಡ್ ಬ್ಯಾಟ್ರೀಸ್ ಎಲ್ಲ ಡಿಸ್ಚಾರ್ಜ್ ಆಗಿಬಿಟ್ಟು ತುಂಬ ಡಿಪ್ಲೀಷನ್ಗೆ ಹೋಗ್ತಾ ಇದೆ. ಕಾರಣ ಇಷ್ಟೇ, ಆಧ್ಯಾತ್ಮಿಕತೆಯ ಒಂದು ಜ್ಞಾನದ ಬೆಳಕು ಯಾರಿಗೂ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಒಂದು ಸಮಯ ಇತ್ತು, ಮನುಷ್ಯ ಆರಾಮಾಗಿ ನಡೀತಾ ಇದ್ದ, ಹೆಂಗೆ ಬೇಕಾದರೂ ಹಂಗಿರ್ತಾ ಇದ್ದ. ಒಂದು ಆವಿಷ್ಕಾರ ಬಂತು, ಟೆಲಿವಿಷನ್ ಅಂತ. ಟೆಲಿವಿಷನ್ನು ಯಾರೋ ಒಬ್ಬರು ಶ್ರೀಮಂತರ ಮನೇಲಿ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ರು. ಆಮೇಲೆ ನೋಡಿದ್ವಿ, ಮನೆಯಲ್ಲೂ ಟೆಲಿವಿಷನ್ ಬನ್ನೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಕೆಲವು ವರ್ಷ ಆಯಿತು, ಆಮೇಲೆ ಕಂಪ್ಯೂಟರ್ ಬಂತು. ಇದು ಯಾರೋ ದೊಡ್ಡ ದೊಡ್ಡ ಕಂಪನಿಯವ್ರಿಗೆ ಇದು ಅಗತ್ಯ ಇದೆ. ಮನುಷ್ಯ ಅದನ್ನು ಕೇವಲ ಓದಿರೋರಿಗೆ ಅಷ್ಟೇ ಬೇಕು ಅಂದ್ಕೊಂಡ್ರು. ಆಮೇಲೆ ಏನಾಯಿತು, ಹೋಮ್ ಕಂಪ್ಯೂಟರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಕೆಲವು ದಿವಸ ಆಯಿತು, ಮೊಬೈಲ್ ಬಂತು. ಮೊಬೈಲ್ನ ದುಡ್ಡಿರೋ ವ್ಯಕ್ತಿಗಳೇ ಇಟ್ಕೊಳ್ತಾರೆ, ಅದು ಸ್ಟೇಟಸ್ ಸಿಂಬಲ್ ಅಂತ ತಿಳ್ಕೊಂಡಿದ್ರು. ಅದು ಕೇವಲ ದೊಡ್ಡವ್ರಿಗೆ ಮಾತ್ರ ಅದು ಸೀಮಿತ ಅಂದ್ಕೊಂಡ್ರು. ಇವತ್ತು ಎಲ್ಲರಿಗೂ, ಈವನ್ ಸ್ಟಾರ್ಟಿಂಗ್ ಫ್ರಮ್ ದ ಇನ್ಫ್ಯಾಂಟ್ ಕಿಡ್ಸು ಕೂಡ ಇವತ್ತು ಮೊಬೈಲಿಂದನೇ ರೈಮ್ಸ್ ಕಲಿಯೋ ಅಂಥ ಪರಿಸ್ಥಿತಿ ಬಂದಿದೆ. ಇವಾಗ ಎಂಥ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೆಡಿಸನ್ಸ್. ಇವತ್ತು ನಿದ್ದೆ ಮಾಡೋಕ್ಕೂ ಮೆಡಿಸನ್, ಡೈಜೆಷನ್ ಮಾಡೋಕ್ಕೂ ಮೆಡಿಸನ್, ಹೆಲ್ತಿಯಾಗಿರೋಕ್ಕೂ ಮೆಡಿಸನ್, ಅಥವಾ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕ್ಕೂ ಮೆಡಿಸನ್, ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೂ ಮೆಡಿಸನ್, ಎಲ್ಲದಕ್ಕೂ ಮೆಡಿಸನ್. ಇವತ್ತು ಒಂದು ಮನೆಯಲ್ಲಿ ಕಡಿಮೆ ಪಕ್ಷ ಅಂದರೆ 4 ಜನ ಇದ್ದರೆ 10 ಕಾಯಿಲೆ ಆದರೂ ಕಾಣಿಸ್ಕೊಳತ್ತೆ. 10 ಕಾಯಿಲೆಯಲ್ಲಿ 3-4 ಜನ ಅಂತೂ ಕ್ರಾನಿಕ್ ಡಿಸೀಸ್, ರೆಗ್ಯುಲರ್ ಮೆಡಿಕೇಷನ್ಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನೀವು ನೋಡ್ತಾ ಇದ್ದೀರಾ, ಸಮಾಜ ದಿನದ ದಿನಕ್ಕೂ ಕೂಡ ಏನಾಗ್ತಾ ಇದೆ, ಡಿಪ್ರೆಷನ್ಗೆ ಹೋಗ್ತಾ ಇದೆ. ಸಾಕಷ್ಟು ಜನರು, ಮನೋರೋಗಿಗಳು ಕ್ರಿಯೇಟ್ ಆಗ್ತಾಯಿದ್ದಾರೆ. ಹುಟ್ಟಿರೋ ಮಕ್ಕಳು ಇನ್ಫ್ಯಾಂಟ್ ಲೆವೆಲಲ್ಲೇ ಮನೋರೋಗ ಅನ್ನೋದನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಮನಸ್ಸು ಡಿಸ್ಚಾರ್ಜ್ ಸ್ಟೇಟಲ್ಲಿ ಹೋಗಿರೋದು. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ನಾನು ಇವತ್ತೇ ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತಿಲ್ಲ ನಾಳೆ ಅಥವಾ ಇನ್ನು ಕೆಲವು ವರ್ಷ ಆದಮೇಲೆ ಆದರೂ ಆಗ್ಬೋದು, ಆಧ್ಯಾತ್ಮಿಕತೆ ಇಲ್ಲದೆ ಜೀವಿಸೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನೂ ಬರುತ್ತೆ. ವೈ? ಬಿಕಾಸ್ ಹೇಗೆ ನಾವು ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡೇ ಮನೆಯಿಂದ ಆಚೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಮಾತ್ರೆನ ತೆಗೆದುಬಿಟ್ಟೆ ನಾವು ಮತ್ತೆ ಕೆಲಸ ಕಾರ್ಯಕ್ಕೆ ಹೋಗಬೇಕಾಗಿದೆ, ಜೊತೆಗೆ ಕ್ಯಾರಿನೂ ಮಾಡಬೇಕಾಗಿದೆ. ಹಾಗೆಯೇ ಮೆಡಿಟೇಷನ್ ಮಾಡದೆ ನಾವು ಹೊರಗಡೆ ಹೋಗೋಕ್ಕೂ ಆಗಲ್ಲ, ಮೆಡಿಟೇಷನ್ ಮಾಡದೆ ಮನೇಲಿ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿರೋಕ್ಕೂ ಆಗಲ್ಲ, ಮೆಡಿಟೇಷನ್ ಮಾಡದೆ ನಿದ್ದೆ ಮಾಡೋಕ್ಕೂ ಆಗಲ್ಲ. ಆ ರೀತಿ ಪರಿಸ್ಥಿತಿಗಳು ಇನ್ನು ಕೆಲವೇ ವರ್ಷಗಳಲ್ಲಿ ಖಂಡಿತವಾಗಿಯೂ ಬರುತ್ತೆ. ಆ ಕಾರಣದಿಂದ ಟೈಮ್ ಡಿಮ್ಯಾಂಡ್ಸ್ ಅನ್ನೋದಕ್ಕೆ ಮೊದಲು ಲೆಟ್ ಮೀ ಅವೇಕನ್. ಟೈಮ್ ನನಗೆ ಡಿಮ್ಯಾಂಡ್ ಮಾಡೋಕ್ಕೆ ಮೊದಲೇ ನಾನು ಯಾಕೆ ಎಚ್ಚರವಾಗಿರಬಾರ್ದು, ನಾನು ಯಾಕೆ ಖುಷಿಯಾಗಿರಬಾರ್ದು, ನಾನು ಯಾಕೆ ನನ್ನ ವರ್ಜಿನಾಲಿಟಿಯನ್ನು ನಾನು ಅವೇಕನ್ ಮಾಡಬಾರ್ದು. ನನ್ನ ಒಳಗಡೆ ಇರ್ತಕ್ಕಂಥದ್ದನ್ನು ನಾನು ಅವೇಕನ್ ಮಾಡಬೇಕೇ ಹೊತ್ತು ಹೊರಗಡೆ ಇರೋದನ್ನು ನಾನು ಅವೇಕನ್ ಮಾಡೋಕ್ಕಂತೂ ಆಗಲ್ಲ. 10 ಜನರ ಮಧ್ಯದಲ್ಲಿದ್ದಾಗ ಅವ್ರ ಮೇಲೆ ಪರಿಣಾಮ ಬೀಳ್ತಾ ಇದೆಯಾ, ಅವರ ಪ್ರಭಾವ ನನ್ನ ಮೇಲೆ ಪರಿಣಾಮ ಬೀಳ್ತಾ ಇದೆಯಾ, ಇದೇ ನಾವೇ ಟೆಸ್ಟ್ ಮಾಡ್ಕೊಳ್ತಕ್ಕಂತಹ ಮೈಂಡ್ ಥರ್ಮೋಮೀಟರ್. ಯಾವ ರೀತಿ ಒಂದು ಥರ್ಮೋಮೀಟರ್ ಮೂಲಕ ನಾವು ಫೀವರ್ ಎಷ್ಟಿದೆ ಅಂತ ತಿಳ್ಕೊಳ್ತೇವೆ, ಟೆಂಪ್ರೇಚರ್ ಎಷ್ಟಿದೆ ಅಂತ ತಿಳ್ಕೊಳ್ತೇವೆ. ಮತ್ತು ಮೈಂಡ್ ಥರ್ಮೋಮೀಟರ್ ಈಸ್ ನಥಿಂಗ್ ಬಟ್ 10 ಜನರ ಮಧ್ಯದಲ್ಲಿ ನಾನು ಖುಷಿಯಾಗಿದ್ದೀನ, 10 ಜನನೂ ದುಃಖದಲ್ಲಿದ್ದಾರೆ, ಅಥವಾ ನಾನು ಕೂಡ ಅವರ ಜೊತೆಯಲ್ಲಿ ಸೇರಿಕೊಂಡು ಇನ್ನಷ್ಟು ದುಃಖ ಫೀಲ್ ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ನನಗೆ ವೀಕ್ ಥಾಟ್ಸ್ ಕೊಡ್ತಾ ಇದ್ದಾರೆ, ನಾನು ಒಳಗಡೆಯಿಂದ ಸ್ಟ್ರಾಂಗ್ ಥಾಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ನನಗೆ ರಾಂಗ್ ಥಾಟ್ಸ್ನ ಫೀಡ್ ಮಾಡ್ತಾ ಇದ್ದಾರೆ, ನಾನು ಮಾತ್ರ ನನಗೆ ನಾನು ಪ್ರೊಟೆಕ್ಟ್ ಮಾಡಿಕೊಂಡು ಸ್ಟೇಬಲ್ ಮೈಂಡ್ ಆಗಿದ್ದೀನಿ. ಅವರೆಲ್ಲರೂ ಕೂಡ ನನಗೆ ನೆಗೆಟಿವ್ ಎನರ್ಜಿ ಕಳಿಸ್ತಾ ಇದ್ದಾರೆ, ನಾನು ಒಳಗಡೆಯಿಂದ ನನ್ನ ಸ್ಪಿರಿಚುವಲ್ ಪವರಿಂದ ನೆಗೆಟಿವ್ನ ಫಿಲ್ಟರ್ ಮಾಡಿ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೇಕಿಂಗ್ ಕೇರ್, ಇಲ್ಲಿ ನನ್ನ ಕೇರ್, ಇದು ರಿಯಲ್ ಅಚೀವ್ಮೆಂಟ್ ಆಗುತ್ತೆ. ನೀನು ಎಷ್ಟು ದುಡ್ಡು ಸಂಪಾದಿಸಿದೆ ಅದರಿಂದ ಖುಷಿ ಶಾಂತಿ ಅಂತೂ ಬರಲ್ಲ, ಆದರೆ ನೀನು ಒಳಗಡೆಯಿಂದ ಎಷ್ಟು ನೀನು ನಿನ್ನ ಒಂದು ಕೇರ್ ತಗೊಂಡೆ ಅಲ್ಲಿ ಖುಷಿ ಶಾಂತಿ ಅನ್ನೋದು ಡೆಪಾಸಿಟ್ ಆಗುತ್ತೆ. ಹೊರಗಡೆಯ ದುಡ್ಡು ಫೆಸಿಲಿಟೀಸ್ ಕೊಡುತ್ತೆ, ಕಂಫರ್ಟ್ಸ್ ಕೊಡುತ್ತೆ, ಅಥವಾ ನಮಗೆ ಲಕ್ಷುರಿ ಲೈಫ್ ಕೊಡುತ್ತೆ, ಆದರೆ ಒಳಗಡೆ ಜ್ಞಾನ ಮಾತ್ರನೇ ನಮಗೆ ಖುಷಿ ಶಾಂತಿ ಕೊಡುತ್ತೆ, ಸಂಸ್ಕಾರವಂತರಾಗಿ ಮಾಡುತ್ತೆ. ಹೊರಗಡೆ ದುಡ್ಡನ್ನು ಸಂಪಾದಿಸಿ, ಒಳಗಡೆಯಿಂದ ಸಂಸ್ಕಾರ ಸಂಪಾದಿಸಿ,
ಹೊರಗಡೆ ಎಲ್ಲ ರೀತಿಯಲ್ಲೂ ಕೂಡ ಪೋಸ್ಟ್ ಪೊಸಿಷನನ್ನು ಗಳಿಸ್ಕೊಳ್ಳಿ, ಆದರೆ ಒಳಗಡೆ ಇರತಕ್ಕಂಥ ಸೆಲ್ಫ್ ರೆಸ್ಪೆಕ್ಟ್ ಮಾತ್ರ ಬಿಡಬೇಡಿ. ಈ ರೀತಿ ಬ್ಯಾಲೆನ್ಸ್ ಇಟ್ಕೊಳ್ಳೋದೇನೆ ಆಧ್ಯಾತ್ಮಿಕ ವಿಜ್ಞಾನ. ಇವತ್ತು ಜ್ಞಾನ ಗೊತ್ತಿದೆ, ವಿಜ್ಞಾನ ಗೊತ್ತಿಲ್ಲ. ವಿಜ್ಞಾನ ಅಂದರೆ ಕೇವಲ ಸಬ್ಜೆಕ್ಟ್ ವಿಜ್ಞಾನ ಅಂದ್ಕೊಂಡಿದ್ದಾರೆ. ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಇದು ಕೇವಲ ಮನುಷ್ಯನ ದೈಹಿಕ ಶಾಸ್ತ್ರಗಳನ್ನು ತಿಳಿಸ್ಕೊಡುತ್ತೆ, ಆದರೆ ಮಾನಸಿಕ ಒಂದು ಸಂಸ್ಕಾರ ಪರಿವರ್ತನೆಗೆ ಬೇಕಾಗಿರೋ ಜ್ಞಾನನ ಎಲ್ಲೂ ಕೂಡ ನಾವು ಪಡ್ಕೊಳಕ್ಕೆ ಹೋಗ್ತಾ ಇಲ್ಲ. ನಾವು ದೇವ್ರನ್ನ ಕೂಡ ಯಾವಾಗ ನೆನಪು ಮಾಡ್ಕೊಳ್ತೇವೆ, ಪೂರ್ತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆದಾಗ ದೇವ್ರ ನೆನಪು ಮಾಡ್ಕೊಳ್ತೇವೆ. ಅಲ್ಲೂ ಕೂಡ ಭಗವಂತನಿಗೆ ಏನು ಪ್ರಾರ್ಥನೆ ಮಾಡ್ತೀವಿ ಅಂದರೆ, ಹೇ ಭಗವಂತ, ನನಗೆ ಯಾಕಪ್ಪ ಈ ಥರ ಕಷ್ಟ ಕೊಡ್ತಾ ಇದೆಯಾ, ನಿನಗೆ ಕಣ್ಣಿಲ್ವಾ, ನನಗೆ ಯಾಕಪ್ಪ ಈ ಥರ ತೊಂದರೆ ಕೊಡ್ತಿದೆಯಾ ಅಂತೇವೆ. ಎಷ್ಟು ಮಟ್ಟಿಗೆ ನಾವು ವಿವೇಕ ಇದೆ ಯೋಚನೆ ಮಾಡಿರಿ. ನಮ್ಮ ಕರ್ಮದ ಫಲ ನಾವು ಹೊತ್ಕೊಂಡು ಬಂದು, ನಾವು ಬರೆದಿರೋ ಎಕ್ಸಾಮ್ ರಿಸಲ್ಟ್ ನಮ್ಮ ಹತ್ರ ಬಂದು, ನಾವು ಬಿತ್ತಿರುವ ಬೀಜದ ಮೊಳಕೆಯಾಗಿ ನಮ್ಮ ಹತ್ರ ಅದು ಹಣ್ಣಾಗಿ ಬಂದಿದೆ, ಆದರೆ ನಿಂದನೆ ಯಾರಿಗೆ ಮಾಡ್ತಾ ಇದ್ದೀವಿ, ಬ್ಲೇಮ್ ಯಾರಿಗೆ ಮಾಡ್ತಾ ಇದ್ದೀವಿ, ಆರೋಪ ಯಾರಿಗೆ ಮಾಡ್ತಾ ಇದ್ದೀವಿ ಅಂದರೆ ಭಗವಂತನಿಗೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಹತ್ರ ಆಧ್ಯಾತ್ಮಿಕ ಜ್ಞಾನ ಕೊರತೆ ಇರೋದರಿಂದ ಜೀವನದಲ್ಲಿ ಒಂದು ಗೇಮ್ ಎಲ್ಲರೂ ಆಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ, ದಟ್ ಈಸ್ ಕಾಲ್ಡ್ ಬ್ಲೇಮ್ ಗೇಮ್. ವಿ ನೆವರ್ ವಾಂಟ್ ಟು ಚೇಂಜ್, ವಿ ವಿಲ್ ಆಲ್ವೇಸ್ ಬ್ಲೇಮ್ ಅದರ್ಸ್ ಆ್ಯಂಡ್ ಫೀಲ್ ರಿಲ್ಯಾಕ್ಸ್. ನಮಗೆ ನಾವು ರಿಲ್ಯಾಕ್ಸ್ ಆಗೋಗ್ತೀವಿ, ಬೇರೆಯವ್ರನ್ನ ಬ್ಲೇಮ್ ಮಾಡ್ತೇವೆ. ಎಷ್ಟು ಸಮಯ ನಾನು ಬೇರೆಯವ್ರಿಗೆ ಬ್ಲೇಮ್ ಮಾಡ್ತಿದ್ದೀನಿ, ಎಷ್ಟು ಸಮಯ ನಾನು ಇದು ಸಹಜ ಅಂತ ತಿಳ್ಕೊಂಬಿಡ್ತೀನಿ, ಇಟ್ ಈಸ್ ನ್ಯಾಚುರಲ್ ಅಂತ ತಿಳ್ಕೊಳ್ತೀನಿ, ಅಷ್ಟು ನನ್ನ ಒಳಗಡೆ ವೀಕ್ ಆಗ್ತಾ ಇದ್ದೀನಿ ಅಂತ ಅರ್ಥ. ದ ಮೋರ್ ಯು ಎಕ್ಸ್ಪೆಕ್ಟ್, ದ ಮೋರ್ ಯು ಡಿಮ್ಯಾಂಡ್ ಔಟ್ಸೈಡ್, ದ ಮೋರ್ ವೀಕ್ನೆಸ್ ಇನ್ಸೈಡ್. ಒಳಗಡೆ ನನ್ನ ಆತ್ಮದ ಶಕ್ತಿ ತುಂಬ ವೀಕ್ ಆಗಿದೆ ಅಂದ್ರೇ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಮನುಷ್ಯರ ಜೊತೆಯಲ್ಲಿ ಬರುತ್ತೆ. ನಾವು ಯಾವತ್ತು ಎಲ್ಲರ ಜೊತೆಯಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೇವೆ ಅಂದರೆ ವೀಕ್. ಪವರ್ಫುಲ್ ಸೋಲ್ ಯಾವತ್ತೂ ಕೂಡ ಟೂ ಮಚ್ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಪವರ್ಫುಲ್ ಸೋಲ್ ಅವ್ರ ಹತ್ರ ಇರೋದನ್ನ ಇನ್ನೊಬ್ಬರಿಗೆ ಹಂಚಲಿಕ್ಕೆ ಹೋಗ್ತಾರೆ. ಪವರ್ಫುಲ್ ಸೋಲ್ ಬೇರೆಯವರು ಮಾಡಿರುವಂಥ ತಪ್ಪುಗಳನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಪವರ್ಫುಲ್ ಸೋಲ್ ನೆಗೆಟಿವ್ ಎಫೆಕ್ಟಲ್ಲಿ ಬರೋದಿಲ್ಲ, ಇನ್ಫ್ಲೂಯೆನ್ಸ್ ಬರಲ್ಲ, ಪರಿಣಾಮದಲ್ಲಿ ಬರೋದಿಲ್ಲ. ಅವರು ಅವ್ರ ಹತ್ರ ಇರತಕ್ಕಂಥ ಸೋಲ್ ಎನರ್ಜಿನ ಡಿಪ್ಲೀಟ್ ಮಾಡ್ಕೊಳ್ಳಲ್ಲ. ಇವತ್ತು ನಾಲ್ಕು ಜನ ಮನೆಯಲ್ಲಿ ಒಟ್ಟಾಗಿರೋದಕ್ಕೆ ಕಷ್ಟ ಆಗ್ತಾಯಿದೆ, ಯಾಕಂದರೆ ನಾಲ್ಕು ಜನರ ಮನಸ್ಸು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಪ್ಯಾಕ್ಟ್ ಕ್ಯಾರಿ ಮಾಡ್ಕೊಂಡು ಬಂದಿರುತ್ತೆ. ಒಂದೇ ಮನೆಯಲ್ಲಿ ಇವತ್ತು ಯಾವ ರೀತಿಯಲ್ಲಿ ಒಬ್ಬೊಬ್ಬರದ್ದು ಮನಸ್ಸಿನ ಒಂದು ಥಿಂಕಿಂಗ್ ಡಿಫರೆಂಟ್ ಆಗ್ತಾ ಇದೆ, ಅದೇ ರೀತಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಲ್ಲಿ ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ಎನರ್ಜಿ ಫೀಲ್ಡ್ ಅಂದರೆ ನಾವು ಯೋಚನೆ ಮಾಡುವ ಒಂದೊಂದು ಆಲೋಚನೆ ಕೂಡ ನಮ್ಮ ಸುತ್ತು ಕೂಡ ಒಂದು ಎನರ್ಜಿ ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರತಕ್ಕಂಥದ್ದು. ನನ್ನ ಮನಸ್ಸಿನಲ್ಲಿ ಅತಿಯಾದ ಕೆಟ್ಟ ಆಲೋಚನೆಗಳಿದ್ದರೆ ಡೆಫಿನೆಟ್ಲಿ ನನ್ನ ಸುತ್ತಲೂ ಕೂಡ ಕೆಟ್ಟದಾಗಿರೋ ವೈಬ್ರೇಷನ್ಸ್ ನಿರ್ಮಾಣ ಆಗಿ ಅದನ್ನೇ ಮ್ಯಾಗ್ನೆಟ್ ಆಗಿ ಅಟ್ರ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ಏನು ಹೇಳ್ತಾರೆ, ನೀನು ಯಾವ ರೀತಿಯಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ತಕ್ಕಂತಹ ಒಂದು ಚಾಯ್ಸ್ ನಿನಗೆ ಇದೆ. ಆ ಚಾಯ್ಸ್ನ ಯೂಸ್ ಮಾಡ್ಕೊಳ್ಳೋ ಶಕ್ತಿ ಆಧ್ಯಾತ್ಮಿಕತೆ. ನಾವಿವತ್ತು ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಕೋಪ ಮಾಡ್ಕೊಳ್ಳೋದು ನ್ಯಾಚುರಲ್. ಬೇರೆಯವ್ರು ಏನಾದರೂ ಹೇಳಿದಾಗ ಅಪ್ಸೆಟ್ ಆಗೋದು, ಹರ್ಟ್ ಆಗೋದು ನ್ಯಾಚುರಲ್. ನಮ್ಮದು ನ್ಯಾಚುರಲ್ ಅನ್ನೋಂತಹ ಒಂದು ಈ ಸ್ಟೇಟ್ಮೆಂಟು, ಈ ಒಂದು ಕೋಡ್ ವರ್ಡು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಸುತ್ತಲೂ ಇರ್ತಕ್ಕಂಥ ವಾತಾವರಣದಲ್ಲಿ ಎಲ್ಲರೂ ಕೂಡ ಅದೇ ಸ್ಥಿತಿಯಲ್ಲಿ ಇದ್ದಾರೆ. ಮುಂದೆ ಮನೆಯಲ್ಲಿ ಮಕ್ಕಳು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಎಲ್ಲ, ಸ್ಕೂಲಿಗೆ ಹೋದರೆ ಫ್ರೆಂಡ್ಸು, ಅಲ್ಲಿರ್ತಕ್ಕಂಥ ಸ್ಟಾಫು, ಟೀಚರ್ಸು, ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಇದನ್ನು ನ್ಯಾಚುರಲ್ ಅಂತ ಹೇಳ್ಬಿಟ್ಟು ಲೇಬಲ್ ಮಾಡಿಬಿಟ್ರು. ಟೆನ್ಷನಾ? ಅಷ್ಟೇನಾ? ಅಪ್ಸೆಟ್ ಆಗಿದ್ದಾನ? ಅಷ್ಟೇನಾ? ಕೋಪನಾ? ಅಷ್ಟೇನಾ? ಈ ರೀತಿಯಲ್ಲಿ ನಾವು ಅದನ್ನು ನ್ಯಾಚುರಲ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ನಮಗೆ ಒಳಗಡೆ ಒಂದು ಚೇಂಜ್ ಮಾಡ್ಕೋಬೇಕು ಅನ್ನೋಂಥ ಚಾಲೆಂಜೇ ಬರಲಿಲ್ಲ. ನನ್ನ ಒಳಗಡೆ ಏನೋ ಡಿಫೆಕ್ಟ್ ಇದೆ, ಅದನ್ನು ನಾನು ಸರಿ ಮಾಡ್ಕೋಬೇಕು ಅನ್ನೋವಂಥ ರೆಸ್ಪಾನ್ಸಿಬಿಲಿಟಿನೇ ನಮಗೆ ಬರಲಿಲ್ಲ. ಒಳಗಡೆ ನನ್ನಲ್ಲಿ ನಾನು ಏನೋ ಒಂದು ಪರಿವರ್ತನೆ ತಗೊಂಡು ಬರಬೇಕು ಅನ್ನೋ ಅಂತಹ ಒಂದು ಪರಿಜ್ಞಾನನೂ ನಮಗೆ ಬರಲಿಲ್ಲ. ವೈ? ಬಿಕಾಸ್ ಯಾರೂ ನಮಗೆ ಎಜುಕೇಟೇ ಮಾಡಿಲ್ಲ.
ಎಜುಕೇಷನ್ ಅನ್ನೋದು ಸಬ್ಜೆಕ್ಟ್ ನಾಲೆಜಿಂದ ಎಜುಕೇಟ್ ಆಗೋದೇ ಎಜುಕೇಷನ್ ಅಂದ್ಕೊಂಡಿದ್ದಾರೆ ಹೊತ್ತು ಜೀವನದಲ್ಲಿ ಒಳಗಡೆಯಿಂದ ಟ್ರಾನ್ಸ್ಫಾರ್ಮೇಷನ್ ಆಗೋದು ಒಂದು ಎಜುಕೇಷನ್ ಅಂತ ಯಾರೂ ತಿಳಿಸ್ಕೊಡ್ಲಿಲ್ಲ. ಬುಕ್ ನಾಲೆಜ್ ಮತ್ತು ನಮ್ಮ ಸುತ್ತಲೂ ಇರತಕ್ಕಂತಹ ಇನ್ ಆ್ಯಂಡ್ ಅರೌಂಡ್ ನಾಲೆಜ್ ಇದು ಗೊತ್ತಾಗ್ತಾ ಇದೆ ಹೊತ್ತು ಒಳಗಡೆ ಇರತಕ್ಕಂತಹ ರಿಯಲ್ ನಾಲೆಜ್ ಒಳಗಡೆ ಇರತಕ್ಕಂತಹ ಒಂದು ಇನೇಟ್ ನಾಲೆಜ್ ಒಳಗಡೆ ಇರತಕ್ಕಂತಹ ಒಂದು ಇಂಟರ್ನಲ್ ಸ್ಟ್ರೆಂತ್ ಇದನ್ನು ಎಜುಕೇಟೇ ಆಗಲಿಲ್ಲ. ದಟ್ ಈಸ್ ದ ರೀಸನ್ ದೇರ್ ಇಸ್ ನೋ ಅಂಡರ್ಸ್ಟ್ಯಾಂಡಿಂಗ್. ಡೇ ಬೈ ಡೇ ದೇರ್ ಆರ್ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟಿಂಗ್. ಎಲ್ಲರೂ ಕೂಡ ಪರ್ಪಸ್ ಏನಿರುತ್ತೆ ಅಂದರೆ ನಾನು ಖುಷಿಯಾಗಿರಬೇಕು ಅಂತಲೇ ಇರುತ್ತೆ, ಹ್ಯಾಪಿಯಾಗಿರಬೇಕು ಅಂತ ಇರುತ್ತೆ, ಹೆಲ್ತಿಯಾಗಿರಬೇಕು ಅಂತ ಇರುತ್ತೆ, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಇರುತ್ತೆ. ಆದರೆ ಎಲ್ಲಿ ರೂಟ್ ಲೆವೆಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಎಲ್ಲಿ ರೂಟ್ ಕಾಸ್ ಆಫ್ ಸಫರಿಂಗ್ ಇದೆ, ಅದನ್ನು ಯಾರು ಕೂಡ ಸರಿ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಯಾರ ಹತ್ರನೂ ಕೂಡ ಆ ಒಂದು ಕಾಂಪಸ್ ಇಲ್ಲ. ಒಂದು ಜರ್ನಿ ಮಾಡ್ತಕ್ಕಂಥವ್ರಿಗೆ, ಹಡಗಲ್ಲಿ ಪ್ರಯಾಣ ಮಾಡ್ತಕ್ಕಂಥವನಿಗೆ ಒಂದು ಕಾಂಪಸ್ ಇರುತ್ತೆ. ಅದು ಡೈರೆಕ್ಷನ್ ತೋರಿಸುತ್ತೆ ಯಾವ ರೀತಿ ಹೋಗಬೇಕು, ನೀನು ಯಾವ ರೀತಿ ಹೋಗ್ತಾ ಇದೆಯಾ ಅಂತ. ಆದರೆ ನಮ್ಮ ಜೀವನದಲ್ಲಿ ನಡೆಯೋದಕ್ಕೆ ನಾವು ಏನು ಕಾಂಪಸ್ ಇಟ್ಕೊಂಡಿದ್ದೀವಿ? ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್ ಅಂತ ಹೇಳಿದ್ರೆ ಕಾನ ಸೋನ ಪೀನ ಲೈಕ್ ದಿನ್ ಮರ್ಜಾನ ಇದೇ ಆಗಿಬಿಟ್ಟಿದೆ ಜೀವನ ಅಂದರೆ. ಆದರೆ ಕಾನ ಸೋನ ಪೀನ ಇದಂತೂ ರೆಗ್ಯುಲರ್ ಆಗಿ ಎಲ್ಲರಿಗೂ ಇರೋದೇ. ಲೇಕಿನ್ ಭವಿಷ್ಯಕ್ಕೆಲಿ ಕಮಾನ ದುಸ್ರೋಂಕೋ ಸುಕ್ ದೇತೆ ಜಾನ ಇದು ಯಾರು ಕೂಡ ನಮಗೆ ಕಲಿಸ್ಲಿಲ್ಲ. ಇದು ಆಧ್ಯಾತ್ಮಿಕತೆ ಮಾತ್ರ ನಮಗೆ ಕಲಿಸುತ್ತೆ. ಎಲ್ಲಿ ತನಕ ನಾವು ನಮ್ಮ ಮೇಲೆ ಕೃಪೆ ತೋರಿಸ್ಕೊಳ್ಳಲ್ಲ, ಕರುಣೆ ತೋರಿಸ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಭಗವಂತನನ್ನು ಕೂಡ ನಾವು ಈ ರೀತಿ ಬೇಡೋದಿಕ್ಕೆ ಸಾಧ್ಯ ಇಲ್ಲ. ಹೇ ಭಗವಂತ, ಹೇ ಭಗವಾನ್, ಹೇ ಪರಮಾತ್ಮ, ಹೇ ನಿರಾಕಾರ ಶಿವ, ನನ್ನ ದುಃಖ ದೂರ ಮಾಡು ಅಂತ ಕೇಳ್ತಕ್ಕಂತಹ ಒಂದು ಇದು ಕೂಡ ನಮಗಿಲ್ಲ, ರೈಟ್ಸು ಇಲ್ಲ. ಯಾಕಂತ ಹೇಳಿದರೆ ಭಗವಂತ ಏನು ಹೇಳ್ತಾನೆ, ನಾನು ನಿನ್ನ ಮೇಲೆ ದಯೆ ತೋರಿಸೋಕ್ಕೆ ಮೊದಲು ನಿನ್ನ ಮೇಲೆ ನೀನು ದಯೆ ತೋರಿಸುಕೋ. ಯಾವುದರ ಮೇಲೆ? ನಮ್ಮ ಮೇಲೆ ನಾವು ಹೇಗೆ ದಯೆ ತೋರಿಸ್ಕೊಳ್ಳೋದು? ನಮ್ಮ ಆಲೋಚನೆಯ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದು. ನಮ್ಮ ಆಲೋಚನೆಗಳ ಪದ್ಧತಿ ಹೇಗೆ ಬದಲಾಯಿಸ್ಕೊಳ್ಳೋದು? ನಮ್ಮ ಒಂದು ಆಧ್ಯಾತ್ಮಿಕ ಜ್ಞಾನ ಮಾರ್ಗದಲ್ಲಿ ನಡೆಯೋದ್ರಿಂದ ಆಲೋಚನೆಗಳ ಪದ್ಧತಿ ಅನ್ನೋದು ಚೇಂಜ್ ಆಗುತ್ತೆ. ನಮ್ಮ ಜೀವನದಲ್ಲಿ ನಮಗಿರೋ ಆಪ್ಷನ್ಸ್ ಎರಡೇ, ಯೂಸ್ ಆರ್ ಲೂಸ್. ಯೂಸ್ ಅಂದರೆ ಬಳಸು, ಲೂಸ್ ಅಂದರೆ ಕಳ್ಕೊ. ಒಳಗಡೆ ನಿನ್ನಲ್ಲೇ ಇನ್ನರ್ ಪವರ್ ಇದೆ, ಅದನ್ನು ಯೂಸ್ ಬೇಕಾದರೂ ಮಾಡು. ಇಲ್ಲ ಲೂಸ್ ಮಾಡ್ಕೊಳ್ತಾ ಹೊರಗಡೆಯಿಂದ ನಾನೆಲ್ಲ ಪಡ್ಕೊಳ್ತಾ ಇದ್ದೀನಿ ಅಂದ್ಕೊಳ್ತೀವಿ, ಆದರೆ ಒಳಗಡೆಯಿಂದ ವೀಕ್ ಆಗ್ತಾ ಹೋಗ್ತೇವೆ. ಯಾವ ರೀತಿಯಲ್ಲಿ ಒಂದು ಗಿಡಕ್ಕೇನಾದರೂ ಕಾಯಿಲೆ ಬಂತು ಅಂತ ಹೇಳಿದ್ರೆ ನಾವು ಮೊದಲು ಕೇರ್ ತಗೊಳ್ತೇವೆ, ಆ ಎಲೆಗಳು, ಆ ಒಂದು ರೆಂಬೆ ಕೊಂಬೆಗಳು, ಅದಕ್ಕೆಲ್ಲದಕ್ಕೂ ಕೂಡ ಏನೂ ಆಗದಿರೋ ಹಾಗೆ ಎಲ್ಲ ರೀತಿಯಲ್ಲೂ ಔಷಧಿಗಳನ್ನು ಹೊಡೆದು ಈಗಾಗಲೇ 50% ನಾಶ ಆಗಿದೆ, ಇನ್ನು 50% ನಾಶ ಆಗದಿರೋ ಹಂಗೆ ಪ್ರಿಕಾಷನ್ ತಗೊಳ್ತೇವೆ. ಆದರೆ ಒಳಗಡೆ ಇರತಕ್ಕಂತಹ ಒಂದು ಶಕ್ತಿ ನಾನು ಯೂಸ್ ಮಾಡದೇ ಇದ್ದಾಗ, ಲೂಸ್ ಆಗ್ತಾ ಇದೆ ಅಂದಾಗ ಅದರ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ಅದರಿಂದ ಶಿವಶರಣರೇ, ನಾವೆಲ್ಲರೂ ಆ ನಿರಾಕಾರ ಶಿವನ ಮಕ್ಕಳು. ಆ ಚೈತನ್ಯ ಸ್ವರೂಪ ಆತ್ಮಗಳನ್ನು ಮೇಲೆ ನಮ್ಮ ಒಳಗಡೆ ಇರತಕ್ಕಂಥ ಶಕ್ತಿಗಳನ್ನು ಬಳಸ್ಕೊಳ್ಳೋಣ, ಕರ್ಮದಲ್ಲಿ ಉಪಯೋಗಿಸೋಣ, ಜೀವನದಲ್ಲಿ ಪರಿವರ್ತನೆಯನ್ನು ನೋಡೋಣ. ಆಗಲೇ ಜೀವನಕ್ಕೂ ಒಂದು ಅರ್ಥ, ಸಮರ್ಥ, ಸಾರ್ಥಕತೆ ಅನ್ನೋದಿರುತ್ತೆ. ಇಲ್ಲ ಅಂದರೆ ವ್ಯರ್ಥವಾಗಿ ಅದು ನಮ್ಮನ್ನು ಪೂರ್ತಿಯಾಗಿ ನಿರ್ಲಕ್ಷ್ಯವಾಗಿ ಮಾಡುತ್ತೆ. ಜೀವನದಲ್ಲಿ ಲಕ್ಷ್ಯ ಇಲ್ಲ ಅಂದಾಗ ನಿರ್ಬಲತೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಮೇಲೆ ನಾವು ಕೃಪೆ ತೋರಿಸ್ಕೊಳ್ಳೋಣ. ಇವತ್ತಿನ ಈ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಎರಡು ವಿಷಯಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಯೂಸ್ ಆರ್ ಲೂಸ್ ಅನ್ನೋದನ್ನು ಆಯ್ಕೆ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬಳಸಬೇಕು ಅನ್ನುವಂತಹ ಜಾಗೃತಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ವಿನಂತಿಸ್ಕೊಳ್ತಾ ಇದ್ದೇನೆ. ಮತ್ತಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಹಂಚಿಕೊಳ್ಳೋಣ. ತಮ್ಮ ಎಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ.
ಕೆಲಸದಲ್ಲಿ.